नरेंद्र मोदी इप्पत्तोंदु दिन लॉकडाउन आदेश होरडिसिद्दारे। आदरे राज्यद आरोग्य मत्तु कुटुंब कल्याण इलाके सचिव श्री रामुलु 29 दिन एंदु हेळुव मूलक मुजुगरक्कोळगागिद्रु। ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡುವ ವೇಳೆ 21 ದಿನ ಲಾಕ್ಡೌನ್ ಎನ್ನುತ್ತಲೇ ಅಕ್ಕಪಕ್ಕದವರನ್ನ ಒಮ್ಮೆ ನೋಡಿದ್ದಾರೆ, ಕೊನೆಗೆ ಅಕ್ಕಪಕ್ಕದಲ್ಲಿದ್ದವರು 21 ದಿನ ಎಂದಾಗ ಅದನ್ನೇ ಪುನರುಚ್ಚರಿಸಿದ ರಾಮುಲು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಬಗ್ಗೆ ಮಾತನಾಡಿದರು। ಇನ್ನು ರಾಜ್ಯದಲ್ಲಿ ಈವರೆಗೆ 52 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿವೆ। ಕಲಬುರಗಿ ಹಾಗೂ ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ। ನಿನ್ನೆಯ ಗೌರಿಬಿದನೂರಿನ ವ್ಯಕ್ತಿ ಸಾವಿಗೆ ಕೊರೋನಾ ಸೋಂಕೇ ಕಾರಣವಾಗಿತ್ತು। ಸರಿಸುಮಾರು 2400 ಕ್ಕೂ ಅಧಿಕ ಮಂದಿಯ ರಕ್ತದ ಮಾದರಿಯು ತಪಾಸಣೆ ಮಾಡಿದಾಗ ನೆಗೆಟಿವ್ ಬಂದಿದೆ ಅಂತ ಮಾಹಿತಿ ನೀಡಿದ್ರು। ಇದೇ ವೇಳೆ ಜಿಲ್ಲಾಸ್ಪತ್ರೆಯ ಕೊರೋನಾ ಐಸೋಲೇಷನ್ ವಾರ್ಡ್ಗೆ ಶ್ರೀರಾಮುಲು ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿ ಸೌಕರ್ಯಗಳ ಪರಿಶೀಲನೆ ನಡೆಸಿದ್ರು। ಈ ನಡುವೆ ವೈದ್ಯಕೀಯ ಸಿಬ್ಬಂದಿಗಳನ್ನ ಮನೆ ಖಾಲಿ ಮಾಡುವಂತೆ ಮನೆ ಮಾಲೀಕರ ವಿರುದ್ಧ ಕ್ರಮಕ್ಕೆ ಮುಂದಾಗಿ ಎಂದು ಸಚಿವ ಶ್ರೀರಾಮುಲು ಜಿಲ್ಲಾಧಿಕಾರಿಗಳು ಮತ್ತು ಪಾಲಿಕೆ ಆಯುಕ್ತರು ಪೊಲೀಸ್ ಇಲಾಖೆಗೆ ಪತ್ರ ಬರೆದಿದ್ದಾರೆ। ಹುಬ್ಬಳ್ಳಿಯ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ, ಯಾಕೆಂದ್ರೆ ಸರ್ಕಾರ ಕೊರೋನಾ ವೈರಸ್ ನಿಯಂತ್ರಣ ಮಾಡಲು ಹರಸಾಹಸ ಪಡ್ತಿದೆ, ಜೊತೆಗೆ ಸಾರ್ವಜನಿಕರು ಮನೆ ಬಿಟ್ಟು ಹೊರಗಡೆ ಬರಬೇಡಿ ಎಂದು ಮನವಿಯನ್ನ ಕೂಡ ಮಾಡ್ತಿದೆ। ಆದರೆ ಇಷ್ಟೆಲ್ಲ ಮಾಡಿಕೊಂಡರೂ ಕೂಡ ಯಾವುದಕ್ಕೂ ಕ್ಯಾರೆ ಅನ್ನದ ಸಾರ್ವಜನಿಕರಿಗೆ ಪೊಲೀಸರು ಬುದ್ಧಿಯನ್ನ ಕಲಿಸಿದ್ದಾರೆ। ಸದ್ಯ ಇಲ್ಲಿನ ಅಂಬೇಡ್ಕರ್ ವೃತ್ತದ ಬಳಿ ಸುಖ ಸುಮ್ಮನೆ ತಿರುಗುತ್ತಿದ್ದ ಕೆಲವೊಂದಿಷ್ಟು ಸಾರ್ವಜನಿಕರಿಗೆ ಕಿವಿ ಹಿಡಿದು ಕೆಳಗೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುವ ಮೂಲಕ ಮತ್ತೆ ಈ ರೀತಿಯಾಗಿ ಮಾಡಬಾರದು ಅಂತ ತಿಳಿ ಹೇಳಿ ಕಳುಹಿಸಿದ್ದಾರೆ। ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಬೇಕಾಬಿಟ್ಟಿ ಬೈಕ್ನಲ್ಲಿ ಸುತ್ತಾಡುತ್ತಿದ್ದ ಯುವಕನಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ। ಉಪ್ಪಿನ ಕುದ್ರು ನಿವಾಸಿ ವಿಶ್ವನಾಥ್ ತನ್ನ ಬೈಕ್ನಲ್ಲಿ ಜಾಲಿ ರೈಡ್ ಮಾಡಿಕೊಂಡು ಕುಂದಾಪುರ ರಸ್ತೆಯಲ್ಲಿ ಸುತ್ತಾಡುತ್ತಿದ್ದ, ಪೊಲೀಸರು ನಿಲ್ಲಿಸಿ ಬಸ್ಕಿ ಹೊಡೆಸಿದ್ದಾರೆ। ಈ ಸಂದರ್ಭದಲ್ಲಿ ಯುವಕ ವಿಶ್ವನಾಥ್ ಉಡಾಫೆ ಮಾತನಾಡಿದ್ದಾನೆ। ವಿಶ್ವನಾಥ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದು ಮಾಸ್ಕ್ ಹಾಕು ಎಂದು ಹೇಳಿದಕ್ಕೆ ಮೆಡಿಕಲ್ ನಲ್ಲಿ ಮಾಸ್ಕ್ ಇಲ್ಲ ಎಂದಿದ್ದಾನೆ। ಕರ್ಚಿಫ್ ಕಟ್ಕೋ ಎಂದಾಗ ಕರ್ಚಿಫ್ ಖರೀದಿಸುವುದಕ್ಕೆ ನನ್ನ ಬಳಿ ಹಣ ಇಲ್ಲ ಎಂದು ಉಡಾಫೆ ಉತ್ತರ ಕೊಟ್ಟಿದ್ದಾನೆ, ಅಲ್ಲದೆ ಡಿಸಿಗೆ ಕರೆ ಮಾಡುತ್ತೇನೆ ಎಂದು ವಾಗ್ವಾದಕ್ಕಿಳಿದಿದ್ದಾನೆ। ಯುವಕನ ಆಟ ಟೋಪ ನೋಡಿ ರೋಸಿ ಹೋದ ಅಧಿಕಾರಿಗಳು ನಾಲ್ಕು ಬಿಗಿದಿದ್ದಾರೆ। ಎಸ್ಐ ಹರೀಶ್ ನಾಯಕ್ ಜೊತೆ ಜಗಳವಾಡಿದಾಗ ಅವರ ಕೋಪ ನೆತ್ತಿಗೇರಿದೆ, ನಾವೇನು ಇಲ್ಲಿ ಕತ್ತೆ ಕಾಯೋದಕ್ಕೆ ನಿಂತಿದೀವ, ನಿಮ್ಮ ಆರೋಗ್ಯಕ್ಕೆ ಹಗಲು ರಾತ್ರಿ ಕೆಲಸ ಮಾಡ್ತಿದ್ರೆ ಉಡಾಫೆ ತೋರಿಸ್ತೀಯ ಅಂತ ತರಾಟೆಗೆ ತೆಗೆದುಕೊಂಡಿದ್ರು, ಜೊತೆಗೆ ಉಡಾಫೆ ಮತ್ತು ಕಾನೂನು ಉಲ್ಲಂಘಿಸಿದಕ್ಕೆ ಕರ್ತವ್ಯ ನಿರತ ಎಸ್ಐ ಜೊತೆ ವಾಗ್ವಾದ ಮಾಡಿದಕ್ಕೆ ಇತನ ಮೇಲೆ ಸೆಕ್ಷನ್ 269/353 ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ। ಧಾರಾವಾಹಿ ಮೂಲಕ ಮನೆ ಮಾತಾದ ನಟಿ ಅದಿತಿ ಪ್ರಭುದೇವ ನಂತರ ಚಂದನವನಕ್ಕೆ ಕಾಲಿಟ್ಟಿದ್ರು। ಇದಾದ ಬಳಿಕ ನೀನಾಸಂ ಸತೀಶ್ ಜೊತೆ ಬ್ರಹ್ಮಚಾರಿ ಸಿನಿಮಾ ಮಾಡಿದ್ದ ಅದಿತಿ ಹಿಡ್ಕಾ ಹಿಡ್ಕಾ ಸಾಂಗ್ ನಲ್ಲಿ ಮಿಂಚಿದ್ರು, ಅದಾದ ನಂತರ ಅವರ ಕೈಯಲ್ಲಿ ಸಾಕಷ್ಟು ಸಿನಿಮಾಗಳಿವೆ। ಆದ್ರೆ ಸದ್ಯ ಕೊರೋನಾ ವೈರಸ್ ನಿಂದ ಲಾಕ್ಡೌನ್ ಇರುವ ಹಿನ್ನೆಲೆಯಲ್ಲಿ ಅವರು ಮನೆಯಲ್ಲೇ ಸುಮ್ಮನೆ ಕಾಲ ಕಳೆಯುತ್ತಿದ್ದಾರೆ। ಸ್ಯಾಂಡಲ್ವುಡ್ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಮತ್ತೊಂದು ರೀಮೇಕ್ ಚಿತ್ರದಲ್ಲಿ ನಟಿಸಲಿದ್ದಾರ, ಅದು ಕೂಡ ಸೂಪರ್ ಡೂಪರ್ ಹಿಟ್ ತಮಿಳು ಚಿತ್ರದ ರೀಮೇಕ್ ನಲ್ಲಿ। ಈ ಎರಡೂ ಪ್ರಶ್ನೆಗಳಿಗೆ ಕಳೆದೊಂದು ತಿಂಗಳಿಂದ ಗಾಂಧಿನಗರದಲ್ಲಿ ಸಿಕ್ಕ ಉತ್ತರ ಎಸ್। ಈ ಚಿತ್ರ ಕಾಲಿವುಡ್ ನ ಬ್ಲಾಕ್ ಬಸ್ಟರ್ ಚಿತ್ರ ಕೈದಿ ಎಂದಾಗಿತ್ತು, ಆದ್ರೆ ಇದೀಗ ಶಿವಣ್ಣ ಕೈದಿ ರೀಮೇಕ್ ನಲ್ಲಿ ನಟಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ। ಮಗಳಿಗಾಗಿ ಪ್ರಾಣ ಪಡಕ್ಕಿಡುವ ಕೈದಿ ಕಥೆಯಲ್ಲಿ ಹ್ಯಾಟ್ರಿಕ್ ಹೀರೋ ನಾಯಕನಾಗಲಿದ್ದಾರೆ, ಆದ್ರೆ ಈ ಚಿತ್ರದ ಆಫರ್ ಅನ್ನ ಶಿವಣ್ಣ ತಿರಸ್ಕರಿಸಿದ್ದಾರೆ, ಬದಲಾಗಿ ಮಕ್ಕಳಿಗಾಗಿ ಹೋರಾಡುವ ತಂದೆಯ ಪಾತ್ರದಲ್ಲಿ ಬಣ್ಣ ಹಚ್ಚಲು ಒಪ್ಪಿದ್ದಾರಂತೆ। ಅಂದರೆ ತಮಿಳಿನ ಮೆಗಾ ಹಿಟ್ ಅಸುರನ್ ರೀಮೇಕ್ ನಲ್ಲಿ ಸೆಂಚುರಿ ಸ್ಟಾರ್ ನಟಿಸಲಿರುವುದು ಕನ್ಫರ್ಮ್ ಆಗಿದೆ। ಕನ್ನಡದಲ್ಲಿ ಅಸುರನ್ ಶಿವಸ್ವಾಮಿಯಾಗಿ ಶಿವಣ್ಣ ಅಭಿನಯಿಸಲು ಓಕೆ ಎಂದಿದ್ದಾರೆ। And you're watching News Alert. Facebook ಅಲ್ಲಿ ಲೈಕ್ ಮಾಡಿ, YouTube ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ। ಎಲ್ರಿಗೂ ಒಳ್ಳೆದಾಗಿ ಜಯ ಹಿಂದ್ ಜಯ ಭುವನೇಶ್ವರ್।